ಜಿಟಿ ಮಾಲ್ನಲ್ಲಿ ನಡೆದಂತಹ ಒಂದೇ ಒಂದು ಘಟನೆ ಇಡೀ ರಾಜ್ಯದ ಆಕ್ರೋಶಕ್ಕೆ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಕಾರಣ ಏನು? ಬಟ್ಟೆ ನೋಡಿ, ಅದೇ ರೀತಿಯಾಗಿ ಅವರ ವೇಷಭೂಷಣವನ್ನು ನೋಡಿ ಪ್ರತ್ಯೇಕಿಸಿ ನೋಡುವಂಥದ್ದಿದೆಯಲ್ಲ, ಈ ರೀತಿಯಾದಂತಹ ಒಂದು ಘಟನೆ ಇಡೀ ರಾಜ್ಯ ಆಕ್ರೋಶ ಪಡುವಂತೆ ಮಾಡಿತು. ಒಬ್ಬ ರೈತ ಪಂಚೆ ತೊಟ್ಕೊಂಡು ಜಿಟಿ ಮಾಲ್ಗೆ ಬಂದ ಅಂತ ಸೆಕ್ಯೂರಿಟಿ ಗಾರ್ಡ್ ಆತನನ್ನು ತಡೆ ಹಿಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಟಿವಿ ಫೈವ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಟಿವಿ ಫೈವ್ ಕನ್ನಡ ವರದಿಗೆ ಬೆಚ್ಚಿ ಬಿದ್ದಂತಹ ಜಿಟಿ ಮಾಲ್ ಆಡಳಿತ ಮಂಡಳಿ ಇದೀಗ ಆ ಸೆಕ್ಯೂರಿಟಿ ಗಾರ್ಡನ್ನು ಸಸ್ಪೆಂಡ್ ಮಾಡಿ ಅದೇ ರೀತಿಯಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಕ್ಷಮೆ ಕೂಡ ಯಾಚನೆ ಮಾಡಿದೆ. ರೈತ ಫಕೀರಪ್ಪ ಅವರನ್ನು ಕರೆದು ಹೂವಿನ ಹಾರ ಹಾಕಿ ಸನ್ಮಾನ ಮಾಡಲಾಗಿದೆ. ಜಿಟಿ ಮಾಲ್ ಒಳಗೆ ಬಹಿರಂಗವಾಗಿ ಕ್ಷಮೆ ಕೂಡ ಕೇಳಿದ್ದಾರೆ ಮಾಲ್ನ ಇನ್ಚಾರ್ಜ್ ಆಗಿದ್ದಂತಹ ಸುರೇಶ್ ಅವರು. ಇನ್ನು ಮಾಲ್ನ ಇನ್ಚಾರ್ಜ್ ಆಗಿದ್ದಂತಹ ಸುರೇಶ್ ಇದಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಕ್ಷಮೆ ಕೂಡ ಕೇಳಿದ್ರು. ಇತ್ತ ರೈತನಿಗೆ ಅವಮಾನ ಮಾಡಿದ್ದ ಸೆಕ್ಯೂರಿಟಿ ಗಾರ್ಡ್ ಅರುಣ್ನನ್ನು ಸಸ್ಪೆಂಡ್ ಮಾಡಲಾಗಿದೆ. ಇನ್ನೋ ಪಂಚೆ ಹಾಕಿ ಬಂದಿದ್ದಕ್ಕೆ ಒಳಗೆ ಪ್ರವೇಶ ನಿರಾಕರಣೆ ಮಾಡಿದ್ರು ಸೆಕ್ಯೂರಿಟಿ ಗಾರ್ಡ್. ಬೆಂಗಳೂರಿನ ಮಾಗಡಿ ರಸ್ತೆ ಬಳಿ ಇರುವಂತಹ ಜಿಟಿ ಮಾಲ್ಗೆ ತಂದೆ ಹಾಗೂ ಮಗ ಇಬ್ಬರೂ ಕೂಡ ಹೋಗಿದ್ರು. ತಂದೆ ಬಂದಿದ್ದಾರೆ, ತಾನು ಬೆಂಗಳೂರಲ್ಲಿ ದುಡಿತಾ ಇದ್ದೀನಿ, ಹೀಗಾಗಿ ತನ್ನ ದುಡಿಮೆಯಲ್ಲಿ ಅಪ್ಪನೂ ಕೂಡ ಚೆನ್ನಾಗಿರಬೇಕಲ್ವಾ, ಅವ್ರನ್ನ ಮಾಲ್ ತಿರುಗಾಡಿಸ್ಬೇಕು, ಅದೇ ರೀತಿಯಾಗಿ ಮೂವಿ ತೋರಿಸ್ಕೊಂಡು ಬರಬೇಕು ಅಂತ ಮಗ ಹೋಗ್ತಾರೆ. ಆದರೆ ಆಗಿದ್ದೇನು, ಇದು ಒಂದು ರೀತಿಯಾಗಿ ಆ ಮಗ ಇದಾನಲ್ಲ ಆತನ ಆತ್ಮ ಸಾಕ್ಷಿಗೆ, ಆತನ ಆತ್ಮದ ಮೇಲೆ ಮಾಡಿರುವಂತಹ ಒಂದು ಪ್ರಹಾರ ಆಗಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಮಾನಸಿಕವಾಗಿ ಆತನನ್ನು ಕುಗ್ಗಿಸುವಂತಹ ಘಟನೆ ಆಗಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾವುದೇ ಮಗ ಈ ರೀತಿಯಾಗಿ ತನ್ನ ತಂದೆಗೆ ಅವಮಾನ ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಆ ಮಗ ಮಾಡಿದ್ದು ಕೂಡ ಅದೇ ಕೆಲಸವನ್ನು. ಇದಕ್ಕೆ ಸಂಬಂಧಪಟ್ಟಂತೆ ಮಗ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಸಹಿಸಿಕೊಳ್ಳಿಲ್ಲ, ಆಕ್ರೋಶ ಹೊರಹಾಕಿದ್ರು. ಈ ರೀತಿಯಾಗಿ ನನ್ನ ತಂದೆಯನ್ನು ಒಳಗೆ ಬಿಡದೇ ಇರೋದಕ್ಕೆ ಇವರು ಕ್ಷಮೆ ಯಾಚಿಸಬೇಕು ಅಂತ ಮಗ ಕೂಡ ಅಲ್ಲಿ ಟೊಂಕ ಕಟ್ಟಿ ನಿಂತರು. ಅದಾದ ಬಳಿಕ ಮಾಧ್ಯಮಗಳು ಕೂಡ, ಟಿವಿ ಫೈವ್ ಕನ್ನಡ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತು, ಅದೇ ರೀತಿಯಾಗಿ ಇಡೀ ರಾಜ್ಯದ ಜನತೆ ಉಗಿದು ಉಪ್ಪಿನಕಾಯಿ ಹಾಕಿದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಗಾರ್ಡನ್ನು ಅಮಾನತ್ ಮಾಡಲಾಗಿದೆ. ಅದೇ ರೀತಿಯಾಗಿ ರೈತ ಫಕೀರಪ್ಪ ಅವರನ್ನು ಸನ್ಮಾನ ಮಾಡಿ ಬಹಿರಂಗವಾಗಿ ಕ್ಷಮೆ ಕೂಡ ಯಾಚನೆ ಮಾಡಿದ್ದಾರೆ. ಇನ್ನು ತಂದೆ ತಾಯಿಯನ್ನು ಕರೆದುಕೊಂಡು ಬಂದಿದ್ದಂತಹ ಮಗ ನಾಗರಾಜ್ ಸಿನಿಮಾ ನೋಡಿಸ್ಬೇಕು, ಅವ್ರನ್ನ ತೋರಿಸ್ಬೇಕು ಅಂತ ಕರೆದುಕೊಂಡು ಬಂದಿದ್ರು. ಇದೇ ಸಂದರ್ಭದಲ್ಲಿ ನಡೆದಿದ್ದಂತಹ ಒಂದು ಘಟನೆಗೆ ಇಡೀ ರಾಜ್ಯವೇ ಆಕ್ರೋಶ ವ್ಯಕ್ತಪಡಿಸಿತ್ತು. ರೈತ ಕುಟುಂಬ ಆಗಲಿ, ಒಂದು ಜನಸಾಮಾನ್ಯರಿಗೆ ಭಾಳ ಒಂದು ದುಃಖ ಅನಿಸ್ತದ್ರಿ. ಯಾಕಂತಂದ್ರೆ ಪಾಪವ ಏನೂ ಗುರ್ತಿರ್ಲಾರನ ಒಂದು ದುಡಿದು ಒಂದು ಇದನ್ನ ಏನೋ ಒಂದು ಮಾಲ್ ಆಗಿರ್ಬೋದು, ಯಾವುದೋ ಒಂದು ಇದನ್ನ ಅಲ್ಲಿ ಅವ ರೈತ ಹೋಗ್ತಾನೆ. ಆದ್ರೆ ಈ ಇವರು ಒಂದು ಅಧಿಕಾರ, ಒಂದು ಹಣದ ದರ್ಪ, ಇದರಿಂದ ಅವ್ರನ್ನ ಅವಮಾನ ಅಪಮಾನ ಇದನ್ನೇನು ಅವ್ರು ಮಾಡ್ಯಾರ, ಇದು ಒಂದು ಭಾಳ ನಮಗೆ ಕೆಟ್ಟ ಅನಿಸ್ತದ. ಇದು ಬರೀ ಇದು ಇಷ್ಟೇ ಅಲ್ಲ, ಒಂದು ಅಧಿಕಾರಿ ವರ್ಗ ಆಗಲಿ, ಒಂದು ಈ ಹಣದ ಒಂದು ಅಹಂಕಾರದಲ್ಲೇ ಅವ್ರು ಏನು ಮಾಡ್ತಾರೆ, ರೈತರನ್ನ ಸಂಪೂರ್ಣವಾಗಿ ಅದನ್ನು ಒಂದು ನಾಶನ ಮಾಡಿದಂಗೆ. ಅದಕ್ಕಾಗಿ ನಮ್ಮ ಈಗಿನ ಯುಗ ಅಂತಂದ್ರೆ ಈಗಿನ ಕಲ್ಚರ್ ತೊಳಗೆ ಇದನ್ನು ಎಲ್ಲರೂ ಮರ್ತು ಬಿಟ್ಟಾರೆ. ನಾವು ಹಿಂದಿಂದ ಅದನ್ನು ಆ ಸಭ್ಯತೆ ಅದನ್ನು ಇನ್ನೂ ಆದರೂ ಅಂಥ ಜನಸಾಮಾನ್ಯರು ಉಳಿಸ್ಕೊಂಡು ಹೊಂಟಾರಂದ್ರೆ ಅದ ಭಾಳ ಮುಖ್ಯ ಅದ. ಇವರು ಬರೀ ಒಂದು ಫ್ಯಾಷನ್ ಆಗಿರ್ಬೋದು, ಮತ್ತೊಂದು ಒಂದು ವೆಸ್ಟರ್ನ್ ಕಲ್ಚರ್ ಆಗಿರ್ಬೋದು, ಇದನ್ನ ಅವ್ರು ಏನವ್ರೆ ಇದನ್ನು ಮಾಡ್ಲಿಕ್ಕತ್ತಾರ. ಆದ್ರೆ ನಮ್ಮ ಭಾರತೀಯ ಸಂಸ್ಕಾರ, ಒಂದು ಸಂಸ್ಕೃತಿಯೊಳಗೆ ಅವನು ಉಳಿಸ್ಕೊಂಡು ಹೊಂಟಾರದ, ಅದು ಎಲ್ಲದ ಅಂದ್ರೆ ಅದು ರೈತ ಕುಟುಂಬದೊಳಗೇ ಅದ. ಅದಕ್ಕಾಗಿ ಒಂದು ಎಲ್ಲೇ ಆಗಲಿ ಈ ನಮ್ಮ ರೈತ ಕುಟುಂಬ ಜನಸಾಮಾನ್ಯರು ಕೂಲಿ ಕಾರ್ಮಿಕರ ನೋಡಿ, ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ, ಜಿಟಿ ಮಾಲ್ನಲ್ಲಿ ರೈತ ಪಂಜೆ ಉಟ್ಕೊಂಡು ಹೋಗಿಲ್ಲ, ಬರಿಗಾಲಲ್ಲಿ ಹೋಗಿಲ್ಲ, ಹೋಗಿದ್ದಾನೆ ಅಂಥೇಳಿ ಅವ್ರಿಗೇನು ಅಪಮಾನ ಏನು ಮಾಡ್ತಾ ಇರುವಂಥದ್ದು ಏನದಲ್ಲ, ಇದು ಹೊಟ್ಟೆಗೆ ಅನ್ನ ತಿನ್ನುವಂಥ ಯಾವುದಾದ್ರು ಒಂದು ಪ್ರಜೆ ಇದ್ದರೆ, ಅವ್ರಿಗೆ ಅನ್ನ ತಿನ್ನುವಂಥವ್ನು ಯಾರೋ ಒಂದು ಮನುಷ್ಯ ಇದ್ದರೆ ಆ ರೀತಿ ರೈತರಿಗೆ ಅಪಮಾನ ಮಾಡಬಾರ್ದು. ನಾನು ಹೇಳೋದು ಇಷ್ಟೇ ಅಂತಂದರೆ, ರೈತರಿಗೆ ಸರ್ಕಾರನೂ ಅವರಿಗೆ ಸ್ವಾಮಿನಾಥನ ಆಯೋಗದ ವರದಿಯಲ್ಲಿ ಗೌರವ ಕೊಟ್ಟಿಲ್ಲ, ಅವನ ಮೆಹನತ್ ಗೌರವ ಕೊಟ್ಟಿಲ್ಲ,
ಆ ನಂತರ ಅಲ್ಲಿ ಇದು ಯಾವುದು ಮೆಟ್ರೋದಲ್ಲಿ ರೈತ ಅಂತೇಳಿ ಒಳಗೆ ತೆಗೆದುಕೊಂಡಿಲ್ಲ. ಇದೆಲ್ಲ ವಿಷಯಗಳನ್ನು ನೋಡಿದರೆ ಇದಕ್ಕೆ ಅಪರೋಕ್ಷವಾಗಿ ಸರ್ಕಾರ ಅವ್ರಿಗೆ ಯಾವುದು ಮೂಲಭೂತ ಸೌಕರ್ಯವನ್ನು ಯಾವುದು ಕೊಡಲೇಬಾರದು. ಯಾಕಂತಂದ್ರೆ ರೈತನ ಆಸ್ತಿ ಇರೋದ್ರಿಂದ ಅವ್ರಿಗೆ ಮೂಲಭೂತ ಸೌಕರ್ಯನ ಕೊಡಬಾರ್ದು. ಯಾಕಂದ್ರೆ ಅವ್ರಿಗೆ ಹೊಟ್ಟೆಗೆ ಅನ್ನ ತಿನ್ನೋದಿಲ್ಲ ಅಂತ ಅರ್ಥ. ಬೆಳೆದಂಥ ರೈತ ಬೆಳೆದಂಥ ಬೆಳೆ ಅವರಿಗೆ ಉಣ್ಣಾಕಬೇಕು, ಅವ್ರಿಗೆ ಏನು ತಿಂತಾರೆ? ಅದಕ್ಕಾಗಿ ರೈತರನ್ನು ಸರಿಯಾಗಿ ಸರ್ಕಾರ ಆಗಲಿ ಅಥವಾ ಕಾರ್ಯಾಂಗ ವ್ಯವಸ್ಥೆ ಆಗಲಿ ಅಥವಾ ಇಂಥ ಮಾಫಿಯಾಗಳಾಗಲಿ ನಡ್ಕೊಂಡ್ರೆ ಮುಂದೆ ಸುಭಿಕ್ಷೆ ಇರ್ತದೆ. ಇಲ್ಲಿ ಮುಂದೆ ಏನಂತಂದರೆ ರೈತರನ್ನು ಈ ರೀತಿಯಾಗಿ ನೀವು ಕಡೆಗಣಿಸ್ತಾ ಹೋದರೆ ಮುಂದಿನ ದಿನಮಾನಗಳಲ್ಲಿ ದುಡಿಯುವ ವರ್ಗ, ರೈತ ವರ್ಗ ಮತ್ತು ಈ ಆಳುವ ವರ್ಗ ಅಂಥೇಳಿ ದೊಡ್ಡ ಪ್ರೀತಿಯಾದಂಥ ಕ್ರಾಂತಿ ಆಗೋದು, ರಕ್ತ ಕ್ರಾಂತಿ ಆಗುವಂಥ ಸಂದರ್ಭ ಬರ್ತದೆ. ಯಾಕೊಂದು ಅಪಮಾನ ಸಹಿಸಬಾರ್ದು. ಮತ್ತೊಂದು ಏನಾಗದ, ರೈತ ಏನು ಮಾಡಿದಾನ್ರಿ? ರೈತ ದುಡ್ದು ಕೊಡ್ತಾನೆ ಇವರಿಗೆ, ಹೊಟ್ಟೆಗೆ ಇವರು ಅನ್ನ ತಿಂತಾರೋ ಏನು ತಿಂತಾರೋ? ಇದನ್ನು ಮತ್ತೆ ಪದೇ 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 ಕೇಳಬೇಕಾಗ್ತದೆ. ಅದಕ್ಕಾಗಿ ರೈತನನ್ನು ನೀವು ಗೌರವಯುತವಾಗಿ ಸರ್ಕಾರ, ಕಾರ್ಯಾಂಗ ವ್ಯವಸ್ಥೆ ಅಥವಾ ಈ ಮಾಫಿಯಾ ವ್ಯವಸ್ಥೆ ನಡ್ಕೋಬೇಕು. ಮತ್ತು ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳದೆ ಅವ್ರಿಗೆ ಸಂಪೂರ್ಣವಾದಂಥ ನಿರ್ಬಂಧವನ್ನು ಹಾಕಬೇಕು, ಎಲ್ಲ ವ್ಯವಸ್ಥೆಗಳು ಬಂದನೇ ಹಾಕಬೇಕು? ನಾನಿಲ್ಲಿ ಕೇಳ್ಕೊಳ್ಳೋದಂತಂದೆ ಅದು GT ಮಾಲೋ ಯಾವುದೋ ಮಾಲೋ ಅಂಥದ್ದನ್ನು ಸಂಪೂರ್ಣ ರೈತ ವ್ಯವಸ್ಥೆ ಬಹಿಷ್ಕಾರ ಹಾಕಬೇಕು ಅನ್ನುವಂಥದ್ದನ್ನು ನಾನಿಲ್ಲಿ